ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತು ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ ಲೌಕಿಕ ಸಂಗತಿಗಳಿಗಾಗಿ ಮತ್ತು ಅವುಗಳ ಕಾರಣ ಮುಂಬರುವ ವಾತ್ಸಲ್ಯ ಮತ್ತು ಮಾನಸಿಕ ಪರಿವರ್ತನೆಗಳ ಎಚ್ಚರಿಕೆಗಳಿಗಾಗಿ ನಾನೀಗ ಕೆಲವೊಂದು ಪ್ರಶ್ನಿಸಲಾಗದ ಸತ್ಯತೆಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ ಮದುವೆ ಇಲ್ಲದವನು ಸಂಪೂರ್ಣವಾಗಿ ಪ್ರತಿಷ್ಠಿತನಾದವನು ತಾನು ಕರ್ತನನ್ನು ಹೇಗೆ ಮೆಚ್ಚಿಸಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ ಮದುವೆಯಾದವನೂ ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ ಆತನು ತನ್ನ ವಾತ್ಸಲ್ಯದ ವಿಭಜನೆಯನ್ನು ಎದುರಿಸುವ ನಿರಂತರವಾದ ಗಂಡಾಂತರವನ್ನು ಮತ್ತು ತನ್ನನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವ ಅವಶ್ಯಕತೆಯನ್ನು ಇಲ್ಲವಾದಲ್ಲಿ ಈ ಲೋಕದ ವಾತ್ಸಲ್ಯವು ತನ್ನೆಲ್ಲಾ ಸಮಯವನ್ನು ಪ್ರೀತಿಯನ್ನು ಮತ್ತು ಆಸಕ್ತಿಗಳನ್ನು ಹೀರಿಕೊಳ್ಳುವ ಸಾಧ್ಯತೆಗಳನ್ನು ಎದುರಿಸುತ್ತಾನೆ ಮತ್ತು ಇದು ಆತನು ಕರ್ತನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಉಲ್ಲಂಘನೆಯಾಗುತ್ತದೆ ಆತನು ಜಯ ಹೊಂದುವ ಶಿಷ್ಯನೂ ದೇವರ ರಾಜ್ಯದ ಸಹ ವಾರಸುದಾರನೂ ಆಗಿದ್ದಲ್ಲಿ ಸತ್ಯದ ಆಸಕ್ತಿಗಳು ಉತ್ತುಂಗ ಸ್ಥಿತಿಯಲ್ಲಿರುತ್ತವೆ ಅದರಂತೆ ಹೆಂಡತಿಗೂ ಕನ್ನಿಕೆಗೂ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸ ಉಂಟು ಮನಸ್ಸೆ ಮದುವೆ ಇಲ್ಲದವಳು ಸಂಪೂರ್ಣವಾಗಿ ಪ್ರತಿಷ್ಠಿ ಪ್ರತಿಷ್ಠಿಸಿಕೊಂಡವಳು ತಾನು ದೇಹಾತ್ಮಗಳಲ್ಲಿ ದೇಹಾತ್ಮಗಳಲ್ಲಿ ಪವಿತ್ರರಾಗಿರಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾಳೆ ಆದರೆ ಆದವಳು ತನ್ನ ಗಂಡನನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾಳೆ ನಾನು ನಿಮಗೆ ಉರುಳು ಹಾಕಬೇಕೆಂದು ನಿಮ್ಮ ಸ್ವತಂತ್ರವನ್ನು ಕಾರ್ಯಗತಗೊಳಿಸುವುದನ್ನು ನಿಗ್ರಹಿಸುವಂತೆ ಇದನ್ನು ಹೇಳುವುದಿಲ್ಲ ಆದರೆ ಯಾವುದೇ ದಾಸತ್ವಕ್ಕೆ ಒಳಗಾಗುವಂತೆ ಅಥವಾ ನಿಮಗೆ ಹೆಚ್ಚು ಹೊರೆಯಾಗುವಂತೆ ಬಯಸುವುದಿಲ್ಲ ಆದರೆ ಅವಿವಾಹಿತರು ತಾವು ಎದುರಿಸಬೇಕಾದ ಸಂಗತಿಗಳನ್ನು ಜಾಗರೂಕತೆಯಿಂದ ತೂಗಿ ನೋಡಿ ಆತ್ಮಿಕ ಹಿತಾಸಕ್ತಿಗಳನ್ನು ಪರಿಗಣಿಸಿ ವಿವಾಹವಾಗುವುದರಿಂದ ಕಳೆದುಕೊಳ್ಳುವ ಸವಲತ್ತುಗಳನ್ನು ಗಣನೆಗೆ ತೆಗೆದುಕೊಂಡು ನೀವು ಸಜ್ಜನರಿಗೆ ತಕ್ಕ ಹಾಗೆ ನಡೆದು ಭಿನ್ನ ಭಾವವಿಲ್ಲದೆ ಕರ್ತನಿಗೆ ಪಾದ ಸೇವೆ ಮಾಡುವವರಾಗಬೇಕೆಂದು ನೂತನ ಸೃಷ್ಟಿಗಳಾದ ನಿಮಗೆ ಇದು ಬಹಳ ಅನುಕೂಲಕರ ನಿಮ್ಮ ಹಿತಕ್ಕೋಸ್ಕರವೇ ಹೇಳುತ್ತೇನೆ ಒಬ್ಬನು ತನ್ನ ಮಗಳಿಗೆ ಮದುವೆ ಮಾಡಿಸುತ್ತಾನೆಂದು ನಂಬಿಸಿದ ತನ್ನ ಮಹಿಳಾ ಸ್ನೇಹಿತಿಗೆ ಮದುವೆ ಇಲ್ಲದಿರುವುದು ಮರ್ಯಾದೆ ಅಲ್ಲವೆಂದು ಭಾವಿಸಿದರೆ ಮತ್ತು ಆಕೆಗೆ ಪ್ರಾಯ ಪ್ರಾಯವು ಕಳೆದು ಹೋಗುತ್ತದಲ್ಲಾ ಆಕೆಯ ನಿಶ್ಚಿತಾರ್ಥದ ಕಾರಣ ಬೇರೆ ವೈವಾಹಿಕ ಅವಕಾಶಗಳು ತಪ್ಪಿ ಹೋಗಿರುವಲ್ಲಿ ಮದುವೆಯಾಗುವುದು ಆಕೆಯನ್ನು ಕಾಪಾಡಲು ಬೆಂಬಲ ನೀಡಲು ಅವಶ್ಯವೆಂದು ಅವನಿಗೆ ಕಂಡರೆ ಪ್ರಕರಣದ ಅವಶ್ಯಕತೆಯು ಆಜ್ಞಾಪಿಸುವುದಾದಲ್ಲಿ ತನ್ನಿಷ್ಟದಂತೆ ಮಾಡಲಿ ಅವನು ಪಾಪ ಮಾಡುವುದಿಲ್ಲ ಮದುವೆ ಮಾಡಿಕೊಡಲಿ ಆದರೆ ಒಬ್ಬನು ದೃಢಚಿತ್ತವನಾಗಿದ್ದು ಸ್ವಯಂ ನಿಯಂತ್ರಣವನ್ನು ಜಾರಿಗೊಳಿಸುವವನಾಗಿ ಅವಹಿತವ ಅ ವಿವಾಹಿತನಾಗಿಯೇ ಇದ್ದು ತನ್ನ ಜೀವನವನ್ನು ಕರ್ತನಿಗೆ ಮೀಸಲಿರುವ ದೃಢ ಮನಸ್ ಮನಸ್ಕನಾಗಿದ್ದಲ್ಲಿ ಬಲವಂತವೇನೂ ಇಲ್ಲವೇ ತನ್ನಿಷ್ಟವನ್ನು ನಡೆಸುವುದಕ್ಕೆ ಹಕ್ಕುಳ್ಳವನಾಗಿ ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲವೆಂದು ತನ್ನೊಳಗೆ ನಿರ್ಣಯಿಸಿಕೊಂಡರೆ ಅವನು ಹಾಗೆ ಮಾಡುವುದು ಒಳ್ಳೆಯದು ಹಾಗಾದರೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದು ಕೊಡುವವನು ಒಳ್ಳೆಯದನ್ನು ಮಾಡುತ್ತಾನೆ ಮತ್ತು ಮದುವೆ ಮಾಡಿಕೊಡದೇ ಇರುವವನು ಇನ್ನೂ ಒಳ್ಳೆಯದನ್ನು ಮಾಡುತ್ತಾನೆ ಹೆಂಡತಿಯು ತನ್ನ ಗಂಡನು ಜೀವದಿಂದಿರುವ ತನಕ ಅವನಿಗೆ ಬದ್ಧಳಾಗಿದ್ದಾಳೆ ಗಂಡನು ಸತ್ತಿದ್ದರೆ ಆಕೆ ಬೇ ಬೇಕಾ ಬೇಕಾದ ಬೇಕಾದವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರಳಾಗಿದ್ದಾಳೆ ಆದರೆ ಈ ಕಾರ್ಯವು ಕರ್ತನ ಶಿಷ್ಯರಿಗೆ ತಕ್ಕಂತೆ ನಡೆಯಲಿ ಆದರೂ ಮದುವೆ ಮಾಡಿಕೊಳ್ಳುವುದಕ್ಕಿಂತಲೂ ಇದ್ದ ಮದುವೆ ಮಾಡಿಕೊಳ್ಳುವುದಕ್ಕಿಂತಲೂ ಇದ್ದ ಹಾಗೆಯೇ ಇರುವುದು ಆಕೆಗೆ ಸುಖವೆಂದು ನನ್ನ ಅಭಿಪ್ರಾಯ ನನಗೂ ದೇವರ ಆತ್ಮ ಉಂಟೆಂದು ನೆನೆಸುತ್ತೇನೆ ನಾವೀಗಾಗಲೇ ಸ್ವಇಚ್ಛವಾಗಿ ಸ್ವಚ್ಛವಾಗಿ ಹೇಳಿರುವಂತೆ ಈ ವಿಷಯದಲ್ಲಿ ಕರ್ತನ ಮನಸ್ಸು ವಿಧಿಗನುಸಾರವಾಗಿ ಆಗಲಿ ನೇರವಾದ ಸ್ಫೂರ್ತಿಯಿಂದಾಗಲಿ ಮಾತನಾಡುತ್ತಿಲ್ಲ ಆದರೆ ತನ್ನ ಸ್ವಂತ ನಿಶ್ಚಿತ ಅಭಿಪ್ರಾಯ ಅಥವಾ ದೇವರ ಚಿತ್ತದ ನಿರ್ಣಯಕ್ಕೆ ಅನುಸಾರವಾಗಿ ಮಾತನಾಡುತ್ತೇನೆ ಒಂದು ಕೋರಿ ಅಂತ ಏಳನೇ ಅಧ್ಯಾಯ ಇಪ್ಪತ್ತೈದರಿಂದ ನಲವತ್ತನೇ ವಚನ ವಿವಾಹವಾದ ನಂತರ ಬ್ರಹ್ಮಚಾರ್ಯ ಜೀವಿತವನ್ನು ಜೀವಿಸುವುದೋ ಇಲ್ಲವೋ ಎಂದು ನಿರ್ಣಯಿಸುವುದು ಒಬ್ಬನಿಗೆ ಬಹಳ ತಡವಾಗುವುದು ಇದನ್ನು ಅಪೋಸ್ತಲನ್ನು ಬಹಳ ವೈಶಿಷ್ಟ್ಯಪೂರ್ವಕ ಸೂಚಿಸುತ್ತಾ ಪತಿಗಾಗಲಿ ಪತ್ನಿಗಾಗಲಿ ತನ್ನ ದೇಹದ ಮೇಲೆ ಅನನ್ಯವಾದ ನಿಯಂತ್ರಣವಿರುವುದಿಲ್ಲ ವಿವಾಹದಲ್ಲಿ ಪ್ರತಿಯೊಬ್ಬರೂ ಮತ್ತೊಬ್ಬರಿಗೆ ಯಾವ ರೀತಿಯಲ್ಲಿ ಒಪ್ಪಿಸಿಕೊಡುತ್ತಾರೆಂದರೆ ಯಾವುದೇ ಮಿತವಾದ ಮತ್ತು ವಿವೇಚನಾಪೂರ್ವಕವಾದ ವೈವಾಹಿಕ ಹಕ್ಕನ್ನು ನಿರಾಕರಿಸುವುದು ಅನ್ಯಾಯ ಮತ್ತು ವೈವಾಹಿಕ ಕರಾರಿನ ಉಲ್ಲಂಘನೆ ಎನಿಸುತ್ತದೆ ಇಂತಹ ಕ್ರಮದ ಬಗ್ಗೆ ಒಬ್ಬರಾದರೂ ಒಬ್ಬರನ್ನೊಬ್ಬರು ವಂಚಿಸುವುದು ಎಂಬಂತೆ ಅಪೋಸ್ತಲನ್ನು ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು ಒಂದು ಕೋರಿ ಅಂತ ಹೇಳನಿದ್ದೇ ಐದನೇ ವಚನ ಎಂದಿದ್ದಾನೆ ಅಂತಹ ಸಂಗತಿಗಳ ಬಗ್ಗೆ ನಿರ್ಧರಿಸುವ ಕಾಲ ವಿವಾಹದ ಮುಂಚೆಯೇ ಯಾರೊಬ್ಬರು ಮತ್ತೊಬ್ಬರನ್ನು ಕಟ್ಟಿಹಾಕುವ ಪ್ರಯತ್ನ ಮಾಡುವುದಾಗಲಿ ವಿವಾಹ ಬಂಧನಕ್ಕೊಳಪಟ್ಟ ನಂತರ ಬ್ರಹ್ಮಚಾರ್ಯವನ್ನು ಪಾಲಿಸುತ್ತೇನೆಂಬುದಾಗಲಿ ಸರಿಯಲ್ಲ ಬೇರೆ ಲೌಕಿಕ ವಿಚಾರಗಳಲ್ಲಿರುವಂತೆ ಇದರಲ್ಲಿ ಸಮಯವೂ ಒಂದು ನಿಯಮವಾಗಿರಬೇಕು ಅದನ್ನು ತಡೆ ಹಿಡುವುದರಿಂದ ನೂತನ ಸ್ವಭಾವವು ದೇಹದ ಮೇಲೆ ತನ್ನ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಬಯಸುತ್ತದೆ ಹೃದಯದ ಪ್ರತಿಯೊಂದು ಆಲೋಚನೆಗಳನ್ನು ಸಹ ದೇವರಿಗೆ ಒಪ್ಪಿಸುವುದು ಅದು ಎಷ್ಟೇ ಅಭಿಲಾಷೆ ಉಳ್ಳದಾಗಿರಲಿ ನಿರ್ಬಂಧವಿಲ್ಲದ ಇಂದ್ರಿಯ ನಿಗ್ರಹ ಇವುಗಳು ಒಂದು ಉರುಳು ಅಥವಾ ವಿವಾಹ ಕರಾರನ್ನು ಉಲ್ಲಂಘಿಸುವ ಶೋಧನೆಯಾಗಬಾರದೆಂದು ಮತ್ತು ಇವುಗಳನ್ನು ಒಬ್ಬರು ಮತ್ತೊಬ್ಬರ ಮೇಲೆ ಹೋರಬಾರದೆಂದು ಸೂಚಿಸುತ್ತಾ ಅಪ್ಪಸ್ತರನ್ನು ಹೇಳುವುದೇನೆಂದರೆ ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲ ಸಲ್ಲಿಸಲಿ ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಗಂಡನಿಗುಂಟು ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಹೆಂಡತಿಗುಂಟು ಪ್ರಾರ್ಥನೆ ಮನಸ್ಸು ಕೊಡು ಪ್ರಾರ್ಥನೆ ಪ ಪ್ರಾರ್ಥನೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯತ ಹಾಗೆ ಮಾಡಬಾರದು ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡಿದಂತೆ ತಿರುಗಿ ಕೂಡಿಕೊಳ್ಳಿರಿ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಹೀಗೆ ಮಾಡಬಹುದೆಂದು ಹೇಳುವುದು ಹಿತೋಪದೇಶ ಹಿತೋಪದೇಶವೇ ಹೊರತು ಆಜ್ಞೆ ಅಲ್ಲ ನಾನಿರುವಂತೆಯೇ ಎಲ್ಲ ಮನುಷ್ಯರು ಇರಬೇಕೆಂಬುದು ನನ್ನ ಇಷ್ಟ ಆದರೆ ಒಬ್ಬನು ಒಂದು ವಿಧವಾಗಿ ಮತ್ತೊಬ್ಬನು ಇನ್ನೊಂದು ವಿಧವಾಗಿ ದೇವರಿಂದ ವರವನ್ನು ಹೊಂದಿಕೊಂಡಿದ್ದಾನೆ ಮದುವೆ ಇಲ್ಲದವರನ್ನು ವಿಧೇಯರನ್ನು ಕುರಿತು ನಾನು ಹೇಳುವುದೇನೆಂದರೆ ನಾನಿರುವಂತೆ ಇರುವುದು ಅವರಿಗೆ ಒಳ್ಳೆಯದು ಅವರು ದಮೆ ಇಲ್ಲದವರಾದರೆ ಮದುವೆ ಮಾಡಿಕೊಳ್ಳಲಿ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಉತ್ತಮವಷ್ಟೇ ಒಂದು ಕೋರಿ ಏಳನೇ ಅಧ್ಯಾಯ ಮೂರರಿಂದ ಒಂಬತ್ತನೇ ವಚನ ಹಾಗೂ ಯಾಜಕ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೆಂಟನೇ ವಚನ ಮತ್ತು ಯಾಜಕ ಕಾಂಡ ಹದಿನೈದನೇ ಅಧ್ಯಾಯ ಇಪ್ಪತ್ತೈದರಲ್ಲಿರುವ ಯಹೂದಿ ಕಟ್ಟುಪಾಡುಗಳು